ಕೆಪಿಸಿಸಿ ಮುಂದಿನ ಚುನಾವಣೆಗೆ ಹೇಗೆ ಸಿದ್ಧಾರ್ಥ ಏನಿಲ್ಲ ನಮ್ಮ ಸಮೀಕ್ಷೆಯಲ್ಲಿ ನಮಗೆ ಅಬ್ಸಲ್ಯೂಟ್ ಮೆಜಾರಿಟಿ ನಮ್ಮ ಕಾಲ ಮೇಲೆ ನಂಬಿಟ್ಕೊಳ್ಳುವಂತ ನಂಬರ್ಸ್ ಬರ್ತದೆ ಅಂತೇಳಿ ನಮ್ಮ ಸಮೀಕ್ಷೆಯಲ್ಲಿ ನಮಗೆ ವರದಿ ಬಂದಿದೆ ನಾವು ಪ್ರಯಾಣ ಮಾಡ್ಕೊಂಡಿದ್ದೇವೆ ಅಲ್ಲಿ ಲಕ್ಷಣ ಕೂಡ ನಾವು ನಡೆಯುತ್ತೇವೆ ಸಂತೋಷ್ ಹೆಗ್ಡೆ ಅವರಿಗಿರುವವರೆಗೂ ಕೂಡ ಲೋಕಾಯುಕ್ತ ಏನಿದ್ದು ಬಹಳ ಪ್ರಬಲವಾಗಿತ್ತು ಅದಾದ ನಂತರ ನಿಮ್ ಸರ್ಕಾರನೇ ಬಂತು ಭ್ರಷ್ಟಾಚಾರಗಳು ಎಲ್ಲೇ ಮೀರ್ತಾ ಇದೆ ಅಂತ ಅಂದಾಗಲೂ ಕೂಡ ಲೋಕಾಯುಕ್ತ ಸ್ಟ್ರಾಂಗ್ ಮಾಡಲಿಲ್ಲ ಇವತ್ತವರೆಗೂ ಕೂಡ ಲೋಕಾಯುಕ್ತ ಏನಿದೆ ಮಲಗಿದೆ ನಿಮ್ಮ ಸರ್ಕಾರ ಬಂದ್ರೆ ಅದಕ್ಕೆ ಏನಾದ್ರು ಶಕ್ತಿ ತುಂಬಾ ಪ್ರಯತ್ನ ಮಾಡ್ತೀರಾ ಯಾಕಂದ್ರೆ ನೀವು 5 ವರ್ಷ ಏನು ಮಾಡಲಿಲ್ಲ ಲೋಕಾಯುಕ್ತವನ್ನ ಸ್ಟ್ರಾಂಗ್ ಮಾಡೋದು ಅಂತೇನೆ ಇವತ್ತು ಭ್ರಷ್ಟಾಚಾರದ ಬಗ್ಗೆ ನೀವು ಮಾತಾಡ್ತೀರಾ ಈಗ ಸರ್ಕಾರ ಬರಲಿಲ್ಲ ಒಂದೇ ನಿಮಗೆ ಗೊತ್ತಿದೆ ನೀವು ಪ್ರಶ್ನೆ ಕೇಳಿ ಪ್ರಣಾಳಿಕೆಯಲ್ಲಿ ಏನು ಹೇಳಬೇಕು ಅಂತ ಕೇಳ್ತೀವಿ ನೀವು ಬಿಜೆಪಿ ಗೌರ್ಮೆಂಟ್ ಬಂದಿದೆಯಲ್ಲ ಅವ್ರ ಮಂತ್ರಿಗಳಿಗೆ ಗೊತ್ತಾಗ್ತದೆ ದಯವಿಟ್ಟು ಈ ಪ್ರಶ್ನೆಗಳನ್ನು ಅವಕಾಶ